Check the mic and make sure it sound right, boys. Hello friends, ivattu nalagalli naan nimge telisikolta idini winter alli namma skin anna hege kaapadkolodu anta. ಸೊ ತುಂಬ ಜನಕ್ಕೆ ಟ್ಯಾನ್ ಆಗಿರುತ್ತೆ. ಸೊ ಆ ಟ್ಯಾನನ್ನು ಹೇಗೆ ಹೋಗಲಾಡಿಸೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ಶೇರ್ ಮಾಡ್ತೀನಿ. ಫಸ್ಟ್ ನಾನು 2 ಸ್ಪೂನಷ್ಟು ಪ್ಯೂರ್ ಕೋಕೋನಟ್ ಆಯಿಲನ್ನು ತಗೊಂಡಿದ್ದೀನಿ. ನೀವು ವಿಂಟರಲ್ಲಿ ಈ ಒಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾನು 1/2 ಸ್ಪೂನಷ್ಟು ಟರ್ಮರಿಕನ್ನು ತಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡನ್ನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀವು ನೆಕ್ಸ್ಟ್ ಇದನ್ನು ಅಪ್ಲೈ ಮಾಡಬೇಕು. ಒಂದು ಕಾಟನ್ನಿಂದ ನಮ್ಮ ಕೈಗೆ ಅಪ್ಲೈ ಮಾಡಬೇಕು. ಇದನ್ನು ನೀವು ಬಾಡಿ ಫುಲ್ ಯೂಸ್ ಮಾಡ್ಬೋದು. ಚೆನ್ನಾಗಿ ಕಾಟನ್ನಿಂದ ಅಪ್ಲೈ ಮಾಡಿದ್ಮೇಲೆ ಇದನ್ನು ನಾವು 20 ಮಿನಿಟ್ಸ್ ಬಿಡಬೇಕು. ಹಾಗೆ 20 ಇಲ್ಲ 30 ಮಿನಿಟ್ಸ್ ಬಿಡ್ಬೋದು. ಸ್ಕಿನ್ ನಿಮಗೆ ಒಳ್ಳೆ ಗ್ಲೋಯಿಂಗ್ ಆಗಿ ಮತ್ತು ಟ್ಯಾನ್ ಎಲ್ಲ ರಿಮೂವ್ ಆಗಿ ನಿಮ್ಮ ಸ್ಕಿನ್ನು ತುಂಬಾ ಪಳ ಪಳ ಅಂತ ಹೊಳೆಯುತ್ತೆ. ಸೊ ನಾನೀಗ ಇದನ್ನು ಇನ್ನೂ ಅಪ್ಲೈ ಮಾಡ್ತಾ ಇದ್ದೀನಿ. ಫುಲ್ ಹ್ಯಾಂಡನ್ನು ಅಪ್ಲೈ ಮಾಡ್ಬೋದು. ನಾನು ನಿಮಗೆ ತೋರಿಸೋದಕ್ಕೆ ನಾನು ಇಷ್ಟನ್ನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನಾನು 20 ಮಿನಿಟ್ಸ್ನ ಹಾಗೆ ಬಿಡ್ತೀನಿ. ನಾವು ಒಂದ್ಸಲ 20 ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಒಂದು 10 ಮಿನಿಟ್ಸ್ವರೆಗೂ ನಾವು ಚೆನ್ನಾಗಿ ಮಸಾಜ್ ಮಾಡಬೇಕು. ನೆಕ್ಸ್ಟ್ ನಾನು ಇದನ್ನು ವಾಶ್ ಮಾಡ್ತೀನಿ. ಸೊ ನೀವು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಗ್ಲೋ ಆಗಿ ಬಂದಿದೆ ಸ್ಕಿನ್ನು. ಅದೇ ಥರ ನೀವು ಒಂದೇ ಒಂದು ಸಿಟ್ಟಿಂಗಲ್ಲಿ ನಿಮಗೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂದರೆ ತುಂಬಾ ಡಿಫ್ರೆನ್ಸ್ ಬರುತ್ತೆ. ನೀವು ಇದೇ ಥರ ನೀವು ಡೈಲಿ ಈ ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮ ಸ್ಕಿನ್ ಯಾವುದೇ ಥರ ಟ್ಯಾನ್ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಸಣ್ಣಗೋದಾಗೂ ಅಷ್ಟೇ, ಏನೂ ಆಗೋಲ್ಲ. ಕೆಮಿಕಲ್ ಅಲ್ಲ ಅಲ್ಲ, ಮನೆಯಲ್ಲೇ ನಮಗೆ ನ್ಯಾಚುರಲ್ಲಾಗಿ ಮಾಡುವಂಥ ಒಂದು ಬ್ಯೂಟಿ ಟಿಪ್ಸು. ನಿಮ್ಮ ಒಂದು ಸ್ಕಿನ್ನ ತುಂಬಾ ಗ್ಲೋ ಆಗಿಡುತ್ತೆ. ಕೊಕೊನಟ್ ಆಯಿಲ್ ತುಂಬಾ ಒಳ್ಳೆಯದು ಸ್ಕಿನ್ಗೆ. ವಿಂಟರ್ ಟೈಮಲ್ಲಿ ನಾವು ಬಾಡಿ ಲೋಷನ್ ಬದಲು ಕೊಕೊನಟ್ ಆಯಿಲನ್ನು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ನನ್ನ ಎರಡು ಕೈಗಳಲ್ಲಿ ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ಥರ ನೀವು ವಿಂಟರ್ ಟೈಮಲ್ಲಿ ಈ ಬ್ಯೂಟಿ ಟಿಪ್ಸನ್ನು ಫಾಲೋ ಮಾಡಿ. ವಿಂಟರ್ ಟೈಮಲ್ಲೇ ಅಷ್ಟೇ, ಯಾವಾಗಲೂ ಫಾಲೋ ಮಾಡಿ. ತುಂಬಾ ಒಳ್ಳೆಯದು ಕೊಕೊನಟ್ ಆಯಿಲ್. ಸೊ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆಯೇ ತಪ್ಪದೆ ಲೈಕ್ ಮಾಡಿ.
ನೀವು ಲೈಕ್ ಮಾಡಿದ್ರೆ ನನ್ನ ವಿಡಿಯೋ ಇನ್ನಷ್ಟು ಜನಕ್ಕೆ ತಲುಪುತ್ತೆ. ಶೇರ್ ಮಾಡ್ತಾರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ. ಸೊ ಇನ್ನಷ್ಟು ಒಳ್ಳೆಯ ವಿಡಿಯೋಸ್ನ ನಾನು ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.